रायबाग तालुक्यातील मेखळी गावातील प्राथमिक आरोग्य केंद्र स्थापन करून कित्येक वर्षे लोटली असून देखील कर्मचारी उपलब्ध नसल्याने आजारपणावर उपचार करण्यास कोणी नसल्याने सार्वजनिकातून आक्रोश व्यक्त करण्यात येत आहे। प्राथमिक आरोग्य केंद्रात ANM ची नेमणूक करण्यात आली असून आपल्या मनाला येईल तेव्हा येतात, आले तरी इकडे तिकडे बसून वेळ काढून जात असून याबद्दल गावातील प्रमुखांनी विचारल्यास ते रुग्णालय स्वच्छ नसल्याचे सांगतात। पंचायत अधिकाऱ्यांना माहिती दिल्यास त्यांचाही कोणताच प्रतिसाद मिळाला नाही। यावेळी ग्रामस्थ सोमशेखर भजंत्री यांनी आपली प्रतिक्रिया व्यक्त केली आहे। बेळगाव जिल्हे रायबार तालुक्यात मेखळी ग्रामदले हलवारु वर्षगळಿಂದ प्राथमिक आरोग्य केंद्रವನ್ನು ತೆರೆಯಲಾಗಿತ್ತು। ಆದರೆ ಇಲ್ಲಿ ಯಾವುದೇ ಪಂಚಾಯಿತಿ ಅಧಿಕಾರಿಗಳಾಗಲಿ ರಾಯಬಾಗ ತಾಲೂಕ ವೈದ್ಯಾಧಿಕಾರಿ ಆಗಲಿ ಹಾಗೂ ನಸಲಾಪುರ ಪ್ರಾಥಮಿಕ ವೈದ್ಯಾಧಿಕಾರರು ಯಾರೂ ಈ ಕಡೆ ಗಮನ ಹರಿಸಿಲ್ಲ। ಇಲ್ಲಿ ಹಲವಾರು ತಿಂಗಳಿಂದ ANM ಸಿಸ್ಟರ್ಗಳನ್ನು ನೇಮಿಸಿದ್ರು। ANM ಸಿಸ್ಟರ್ ಟೈಮಿಂಗ್ 9 ರಿಂದ ಸಾಯಂಕಾಲ 5 ಗಂಟೆವರೆಗೆ ಇದೆ। ಆದರೂ ಅವರು ಮೇಕಳಿಯಲ್ಲಿ 2 ದಿನಗಳ ಮಾತ್ರ ಬಂದಿದ್ದಾರೆ, ಅದು ವ್ಯಾಕ್ಸಿನ್ ಕೊಡಲಿಕ್ಕೆ ಮಾತ್ರ 2 ದಿನ ಬಂದಿದ್ದಾರೆ। ಅದರ ನಂತರ ನಾವು ಕರೆ ನೀಡಿದಾಗ ನಮ್ಮನ್ನು ಅಲ್ಲಿ ಡ್ಯೂಟಿಗೆ ಹಾಕಿದ್ದಾರೆ, ಇಲ್ಲಿ ಡ್ಯೂಟಿಗೆ ಹಾಕಿದ್ದಾರೆ ಅಂತ ಸುಳ್ಳು ನೆಪಗಳನ್ನು ಹೇಳ್ತಾ ಇದ್ದಾರೆ। ಇಲ್ಲಿ ಅಲ್ಲಿ ಇಲ್ಲಿ ಬಂದು ಕಾಲ ಕಳೆದು ಹೋಗ್ತಾ ಇದ್ದಾರೆ। ಇದರ ಬಗ್ಗೆ ಪಂಚಾಯಿತಿ ಅಧಿಕಾರಿಗಳು ರಾಯಬಾಗ ತಾಲೂಕು ವೈದ್ಯಾಧಿಕಾರಿಗಳು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿದ್ದೀವಿ। ಸ್ಥಳೀಯ ಅಧಿಕಾರಿ ಆಣಿ ತಾಲೂಕಾ ಅಧಿಕಾರಿಯಂಚಾ ದುರ್ಲಕ್ಷತೆಮುಳೆ ಮೇಖಳಿ ಗಾವಾತಿಲ್ ಆರೋಗ್ಯ ಕೇಂದ್ರಾಚೆ ಮಧ್ಯಪೀಚಾ ಅಡ್ಡ್ಯಾತ್ ರೂಪಾಂತರ ಝಾಲೆ ಆಹೆ। ಸಂಬಂಧಿತ ಅಧಿಕಾರಿ ಜನಪ್ರತಿನಿಧಿನೀ ತಾಬಡ್ತೋಪ್ ಯೋಗ್ಯ ವ್ಯವಸ್ಥಾ ಕರುನ್ ದಿಲಿ ನಸಲ್ಯಾಸ್ ಸಾರ್ವಜನಿಕ ತಸೇಚ್ ಕರ್ನಾಟಕ ರಕ್ಷಣ ವೇದಿಕೆಕಡೂನ್ ತೀವ್ರ ಆಂದೋಲನ ಛೇಡ್ನ್ಯಾತ್ ಏಣ್ಯಾಚಾ ಇಶಾರಾ ದೇಣ್ಯಾತ್ ಆಲಾ ಆಹೆ।